ಓಕೆ ಸಿ 2018 ಅಲ್ಲಿ ಬಿಬಿಎಗೆ ಒಂದು ಕ್ವೆಶ್ಚನ್ ಇದೆ ಇದು ಆಕ್ಚುಲಿ ಫಿಫೋ ನಲ್ಲಿದೆ ನಾನು ಲಿಫೋ ನಲ್ಲಿ ಮಾಡಿ ತೋರಿಸ್ತೀನಿ ಯಾಕೆಂದ್ರೆ ಫಿಫೋ ಆಲ್ರೆಡಿ ನಾವು ಕಲ್ತ್ಕೊಂಡಿದ್ದೀವಿ ಸೊ ಲಿಫೋಲ್ ಹೆಂಗ್ ಮಾಡೋದು ಅಂತ ನೋಡೋಣ ಓಕೆನಾ ಈಗ ಕ್ವೆಶ್ಚನ್ ಓದ್ಬಿಡೋಣ ಫ್ರಮ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಪ್ರಿಪೇರ್ ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಅಂಡರ್ ಲಿಫೋ ಮೆಥಡ್ ಆಕ್ಚುಲಿ ಫಿಫೋ ಇದೆ ನಾವೇನ್ ಮಾಡ್ತಾ ಇದೀವಿ ಲಿಫೋ ಮಾಡ್ತಾ ಇದೀವಿ ಇದರಲ್ಲಿ ಸೆಕೆಂಡ್ ಮಾರ್ಚ್ ಪರ್ಚೇಸಸ್ ಆಗಿದೆ ಫೋರ್ತ್ ಇಶ್ಯೂ ಆಗಿದೆ ಸಿಕ್ಸ್ತ್ ಪರ್ಚೇಸ್ ಆಗಿದೆ ಲೆವೆಂತ್ ಇಶ್ಯೂ ಫಿಫ್ಟೀನ್ ಪರ್ಚೇಸಸ್ 19th also issues, 22nd purchases, 27th issues, 28th purchases, 30th issues. Okay, na? One dina purchase, one dina issue. One dina purchase, one dina issue. Martha, either. Adjustment is important. There was an opening balance of 300 units valued at 20 rupees, 2 rupees per unit. The stock verification records reveals a shortage of 10 units. Ready? ಯಾವತ್ತು ಡೇಟ್ ಅಲ್ಲಿ ಟೆಂತ್ ಮಾರ್ಚ್ ಅಲ್ಲಿ ವೆರಿಫಿಕೇಶನ್ ಬಂದಾಗ 10 ಯೂನಿಟ್ಸ್ ಏನಿದೆ ಅಂತೆ ಶಾರ್ಟೇಜ್ ಇದೆಯಂತೆ ಇದನ್ನ ನಾನು ಒಂದು ಪಾಯಿಂಟ್ ಆಗಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಓದಿದ್ರೆ ಅನದರ್ ಶಾರ್ಟೇಜ್ ಆಫ್ 20 ಯೂನಿಟ್ಸ್ ಆನ್ 23rd ಆಫ್ ಮಾರ್ಚ್ ಅಂತ ಹೇಳ್ತಾರೆ ಅನದರ್ 10 ಯೂನಿಟ್ಸ್ 20 ಯೂನಿಟ್ಸ್ 20 ಯೂನಿಟ್ಸ್ ಇಲ್ಲೂ ಕೂಡ ಏನಾಗಿದೆ ಅಂತೆ ಶಾರ್ಟೇಜ್ ಇದೆಯಂತೆ ನೆಕ್ಸ್ಟ್ On 25th March 2018, there was a refund of surplus of 20 units from work order, which was issued earlier on 4th of March. So, I tell you, only the 20th, 25th only, 20 units. So, ये ना किधर थे? Shortage जल्ला. Surplus. Refund आ गया. ये लिंदा आ गया. Production department ने तो वापस कर सी दा रहे. आदो यावत issue मंडरो दंते. 4th तली issue मंडरो date बदलते. Okay ना? ಈಗ ಇಷ್ಟು ಮೂರು ಅಡ್ಜಸ್ಟ್ಮೆಂಟ್ಸ್ ಇದೆ ಈ ಮೂರು ಅಡ್ಜಸ್ಟ್ಮೆಂಟ್ ನ ಹೆಂಗ್ ಮಾಡೋದು ಅಂತ ನೋಡೋಣ ಮತ್ತೆ ಬೇಸಿಕ್ಸ್ ಹೇಳ್ಕೊಡ್ತೀನಿ ಲಿಫೋ ನಲ್ಲಿ ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ನಮ್ಮ ಹತ್ರ ಎಷ್ಟಿದ್ಯಪ್ಪ ಅಂದ್ರೆ 300 ಯೂನಿಟ್ಸ್ ಇದೆಯಂತೆ ಯಾವ ರೇಟ್ ಅಲ್ಲಿ 2 ರುಪೀಸ್ ಪರ್ ಯೂನಿಟ್ ಅಲ್ಲಿಗೆ 600 ಆಗುತ್ತೆ ಕರೆಕ್ಟಾ ಅಲ್ಲಿಗೆ ಇದು ಮುಗಿಯಿತು ಫಸ್ಟ್ ಅಡ್ಜಸ್ಟ್ಮೆಂಟ್ ಕರೆಕ್ಟಾ ಸೆಕೆಂಡ್ ಆಫ್ ಮಾರ್ಚ್ ಅಲ್ಲಿ ಇಶ್ಯೂಸ್ ಇತ್ತು ಶಶಿ ನೀನು ಅಲ್ಲೇ ಹೋಗ ಕ್ವಶನ್ ಇಲ್ಲ ನೀವಲ್ಲಿ ಬಂದ್ರೆ ಸೆಕೆಂಡ್ ಅಲ್ಲಿ ಪರ್ಚೇಸ್ ಆಗಿದೆ ಎಷ್ಟು ಪರ್ಚೇಸ್ ಆಗಿದೆ ಅಂದ್ರೆ 200 ಯೂನಿಟ್ಸ್ ಪರ್ಚೇಸ್ ಆಗಿದೆ ಎಷ್ಟು ರೂಪಾಯಿನಲ್ಲಿ 2 ರುಪೀಸ್ 20 ಪೈಸೆ ಅಲ್ಲಿಗೆ 440 ರುಪೀಸ್ ಆಗುತ್ತೆ ಕರೆಕ್ಟಾ ಹಾಗಾದ್ರೆ ಸೆಕೆಂಡ್ ಆಫ್ ಮಾರ್ಚ್ ಅಲ್ಲಿ ನಾವು ಪರ್ಚೇಸ್ ಮಾಡಿದ್ದೀವಿ 2 ರುಪೀಸ್ 50 ಪೈಸೆ ಹಾಗೆ ಒಂದ್ ನಿಮಿಷ ಸೊ ಸೆಕೆಂಡ್ ಆಫ್ ಮಾರ್ಚ್ ಅಲ್ಲಿ 2 ರುಪೀಸ್ 20 ಪೈಸೆ ಹಾಗೆ ಪರ್ಚೇಸ್ ಮಾಡಿದೀವಿ ಇಲ್ಲಿ ನಾನು ಇನ್ನೊಂದ್ಸರಿ ಹೇಳ್ತೀನಿ ಪಾಯಿಂಟ್ ನ ಓಕೆ ಈಗ ಏನೇನಾಗಿದೆ 2 ರುಪೀಸ್ 20 ಪೈಸೆಗೆ ಪರ್ಚೇಸ್ ಮಾಡಿದ್ದೀವಿ 200 ಯೂನಿಟ್ಸ್ ಹಾಗಾದ್ರೆ ಹಳೆ ಬ್ಯಾಲೆನ್ಸ್ ಎಷ್ಟಿತ್ತು ನಮ್ಮ ಹತ್ರ 300 2 ರುಪೀಸ್ ಪ್ರಕಾರ 600 ಹೊಸದ ಎಷ್ಟಿದೆ 200 ಯೂನಿಟ್ಸ್ 2 ರುಪೀಸ್ 20 ಪೈಸೆಗೆ ಟೋಟಲ್ ಎಷ್ಟಾಯ್ತು 440 ರುಪೀಸ್ ಆಯ್ತು ಅಲ್ಲಿಗೆ ಸೆಕೆಂಡ್ ಟ್ರಾನ್ಸಾಕ್ಷನ್ಸ್ ಮುಗೀತು ನೆಕ್ಸ್ಟ್ ಫೋರ್ತ್ ಅಲ್ಲಿ ಏನಾಗಿದೆ ಅಂತ ಇಶ್ಯೂ ಆಗಿದೆ ಎಷ್ಟು ಯೂನಿಟ್ ಇಶ್ಯೂ ಆಗಿದೆ ಈಗ 150 ಯೂನಿಟ್ಸ್ ಇಶ್ಯೂ ಮಾಡ್ಬೇಕಾದ್ರೆ ನಾವು ಮಾಡ್ತಾ ಇರೋ ಮೆಥಡ್ ಯಾವ್ದು ಲೀಫ್ ನಮ್ಗೆ ಲಾಸ್ಟ್ ಅಲ್ಲಿ ಬಂದಿರೋದು 2 ರೂಪಾಯಿ 20 ಪೈಸೆ 2 ರೂಪಾಯಿ 2 ರೂಪಾಯಿ 20 ಪೈಸೆ ಕರೆಕ್ಟಾ ಫಸ್ಟ್ 2 ರೂಪಾಯಿ ಬಂದಿತ್ತು ಆಮೇಲೆ 2 ರೂಪಾಯಿ 20 ಪೈಸೆ ಬಂದಿತ್ತು ಅದಕ್ಕೆ ಇಶ್ಯೂ ಮಾಡಬೇಕಾಗಿರೋದು ಎಷ್ಟು ಬರೀ 150 ಯೂನಿಟ್ಸ್ ಮಾತ್ರ ಇಶ್ಯೂ ಮಾಡಬೇಕು ಅದನ್ನ 2 ರೂಪಾಯಿ 20 ಪೈಸೆ ಇಶ್ಯೂ ಮಾಡ ಎಷ್ಟು ಬರುತ್ತೆ ಈಗ ಎಷ್ಟು ಬರುತ್ತೆ ಹೇಳಿ 300 ರುಪೀಸ್ ಈಗ 300 ಅಲ್ಲಿ 150 ಹೋದ್ರೆ ಎಷ್ಟು ಬ್ಯಾಲೆನ್ಸ್ ಇರುತ್ತೆ ಸಾರಿ 300 ಹಾಗೆ ಇರುತ್ತೆ 2 ರುಪೀಸ್ ಪ್ರಕಾರ 600 ಈ 200 ಅಲ್ಲಿ 150 ಇಶ್ಯೂ ಮಾಡಿದ್ರೆ ಎಷ್ಟು ಉಳಿಯುತ್ತೆ 50 ಉಳಿಯುತ್ತೆ ಎಷ್ಟು ರೂಪಾಯಿ ಪ್ರಕಾರ ಅಲ್ಲಿಗೆ 110 ರೂಪಾಯಿ ಉಳಿಯುತ್ತೆ ಕರೆಕ್ಟ್ ಯಾಕೆಂದ್ರೆ ಲಾಸ್ಟ್ ಇಂದ ತಾನೇ ಇಶ್ಯೂ ಮಾಡ್ತಿರೋದು ಈ 200 ಇಂದ 150 ಬಾರೋ ಮಾಡಿದ್ವಿ ಅಲ್ಲಿಗೆ ಇನ್ನ 50 ಇರುತ್ತೆ ಈ 300 ರಿಮೈನಿಂಗ್ ಅನ್ಚೇಂಜ್ ಹಾಗೆ ಇರುತ್ತೆ ಅಲ್ಲಿಗೆ ಈ ಡೇಟ್ ಅಲ್ಲೂ ಮುಗೀತು ನೆಕ್ಸ್ಟ್ ಡೇಟ್ ಏನಿದೆ 6th ಆಫ್
ಮಾರ್ಚ್ ಪರ್ಚೇಸ್ ಮಾಡಿದ್ವಿ. ಎಷ್ಟು ಯೂನಿಟ್ ಪರ್ಚೇಸ್ ಮಾಡಿದ್ವಿ? 200 ಯೂನಿಟ್ಸ್ ಪರ್ಚೇಸ್ ಮಾಡಿದ್ವಿ. ಯಾವ ರೇಟ್ ಅಲ್ಲಿ? 2.30 ರುಪೀಸ್ ಬರುತ್ತೆ. ಹಾಗಾದ್ರೆ ನಮ್ಮ ಹತ್ರ ಆಲ್ರೆಡಿ ಫಸ್ಟ್ ಅಲ್ಲಿ ಪರ್ಚೇಸ್ ಮಾಡಿದ್ದು 2 ರುಪೀಸ್ ಪ್ರಕಾರ ಹಾಗೆ ಇದೆ. ಸೆಕೆಂಡ್ ದು 50 ರುಪೀಸ್, 2 ರುಪೀಸ್ 20 ಪೈಸಾ, 110 ಹಾಗೆ ಇದೆ. ಈಗ ಹೊಸದಾಗಿ 200 ಯೂನಿಟ್ಸ್ 2 ರುಪೀಸ್ 30 ಪೈಸೆ ಪ್ರಕಾರ 460 ರುಪೀಸ್ ಬ್ಯಾಲೆನ್ಸ್ ಹಾಕೊಂಡಿದ್ವಿ. ಕರೆಕ್ಟಾ? ಅಲ್ಲಿಗೆ ಈ ಡೇಟು ಮುಗೀತು. ನೆಕ್ಸ್ಟ್ ನೋಡೋಣ. 11th ನೋಡಿ, 10th ಒಂದು ಅಡ್ಜಸ್ಟ್ಮೆಂಟ್ ಇದೆ. ಏನ್ ಹೇಳ್ತಿದ್ದಾನೆ? ಹತ್ತು ಯೂನಿಟ್ ಶಾರ್ಟೇಜ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಹತ್ತು ಯೂನಿಟ್ ಶಾರ್ಟೇಜ್ ಏನಕ್ ಬರುತ್ತೆ? ಶಾರ್ಟೇಜ್ ಗೊತ್ತಾ ನಿಮ್ಗೆಲ್ಲ? ಶಾರ್ಟೇಜ್ ಏನಕ್ ಬರುತ್ತೆ ಅಂದ್ರೆ, ಒಂದು ವಸ್ತು ಹಾಗೆ ಬಿಟ್ಟಿದ್ರೆ ಓಪನ್ ಆಗಿ ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎವಾಪರೇಟ್ ಆಗ್ಬೋದು, ಶಾರ್ಟೇಜ್ ಆಗ್ಬಹುದು, ಅಥವಾ ಯಾವನಾದ್ರೂ ಕಳ್ತನ ಮಾಡಿರ್ಬೋದು. ಅರ್ಥ ಆಗ್ತಿದ್ಯಾ? ಸೊ ಈ ತರ ಶಾರ್ಟೇಜ್ ಆಗಿದೆ. ಶಾರ್ಟೇಜ್ ಆಗಿದ್ರೆ ಏನಂತ ತೋರಿಸ್ತೀರಾ? ನಾವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಇಶ್ಯೂ ಮಾಡಿದೀವಿ ಅಂತ ತೋರಿಸ್ಕೊಳ್ತೀವಿ. ಅರ್ಥ ಆಗ್ತಿದ್ಯಾ? ಇದನ್ನ ನಾವು 10th ಅಲ್ಲಿ ಬಂದಿರೋದನ್ನ ಶಾರ್ಟೇಜ್ ಅಂತ ಬರೆದು ಅದನ್ನ ಏನಂತ ತೋರಿಸ್ತೀವಿ? ಇಶ್ಯೂ ಮಾಡಿದ್ರೆ ಯಾವ ರೇಟ್ ಅಲ್ಲಿ ಬರುತ್ತೋ ಅದೇ ರೇಟ್ ಅಲ್ಲಿ ಮಾಡ್ತೀವಿ. ಅರ್ಥ ಆಯ್ತಾ? ಈಗ ಎಷ್ಟ್ ಆಗಿರೋದು ಶಾರ್ಟೇಜ್? 10 ಯೂನಿಟ್ಸ್. ನಾವು ಯಾವ್ದ್ರಲ್ಲಿ ಇಶ್ಯೂ ಮಾಡ್ತೀವಿ? 200 ರೇಟ್ ಅಲ್ಲಿ. ಹಾಗಾದ್ರೆ ಇದರಲ್ಲಿ 10 ಯೂನಿಟ್ಸ್ 2 ರುಪೀಸ್ 30 ಪೈಸೆ 23 ರುಪೀಸ್ ಬರುತ್ತೆ. ಕರೆಕ್ಟಾ? ಈಗ ಈ 300 ರಿಮೈಂಡ್ ಸೇಮ್, 2 ರುಪೀಸ್ 600, 50 ರುಪೀಸ್ 2 ರುಪೀಸ್ 20 ಪೈಸೆ, 110. ಇಲ್ಲಿಗೆ 200 ಅಲ್ಲಿ 10 ಹೋಗಿದೆ, ಎಷ್ಟು ಇರುತ್ತೆ? 190, 2 ರುಪೀಸ್ 30 ಪೈಸೆ ಎಷ್ಟು ಬರುತ್ತೆ? 437. ಅಲ್ಲಿಗೆ ಈ ಡೇಟ್ ಮುಗಿಯಿತು. ಕರೆಕ್ಟ್ ಏನಪ್ಪ? ನೆಕ್ಸ್ಟ್ ಏನಿದೆ ನೋಡ. ನೆಕ್ಸ್ಟ್ 11th ಏನಾಗಿದೆ? ಇಶ್ಯೂ ಆಗಿದೆ. ಎಷ್ಟು ಆಗಿದೆ? 150 ಯೂನಿಟ್. ಇಲ್ಲಿ ನಮ್ಮ ಹತ್ರ ಎಷ್ಟಿದೆ? ಲಾಸ್ಟ್ ಅಲ್ಲಿ ಇರೋದಾನೆ ಫಸ್ಟ್ ಇಶ್ಯೂ ಮಾಡ್ಬೇಕು. ಲಾಸ್ಟ್ ಅಲ್ಲಿ ಇರೋದು ಯಾವ್ದು? ಇಲ್ಲಿ 190. ಅದರಲ್ಲಿ 150 ಇಶ್ಯೂ ಮಾಡಬಹುದಾ? ಮಾಡಬಹುದು. 2 ರುಪೀಸ್ 30 ಪೈಸೆ ಪ್ರಕಾರ ಎಷ್ಟು ಬರುತ್ತೆ? 345 ಬರುತ್ತೆ. ಕರೆಕ್ಟಾ? ಹಾಗಾದ್ರೆ ಈ 300 ಹಳೆದ ಹಾಗೆ ಇದೆ. ಓಕೆನಾ? 600, 50 ರುಪೀಸ್ ಹಾಗೆ ಇರುತ್ತೆ, 2 ರುಪೀಸ್ 20 ಪೈಸೆ, 110. 190 150 ಹೋದ್ರೆ 40, 2 ರುಪೀಸ್ 30 ಪೈಸೆ ಎಷ್ಟು ಬರುತ್ತೆ? 92 ರುಪೀಸ್ ಬರುತ್ತೆ. ಕರೆಕ್ಟ್ ಏನಪ್ಪ? ಓಕೆ, ಫೈನ್. ಏನಾದ್ರೂ ಹೇಳ್ಬೇಕು ಅಂದ್ರೆ ಈಗ ಹಿಂಗ್ ಹೇಳ್ತೀಯ, 40 × 2.30 ನಾನು ಬರೀದಿನಲ್ಲ ನೋಡಿ, ನಂಬರ್ ಕರೆಕ್ಟ್ ಆಗಿ ಬರೀನಿ. ನೆಕ್ಸ್ಟ್ 15th ಏನಾಗಿದೆ ಅಂತ, ಪರ್ಚೇಸ್ ಆಗಿದೆ. ಎಷ್ಟ್ ಆಗಿದೆ? 250 ಯೂನಿಟ್ಸ್. 15th ಪರ್ಚೇಸ್ ಆಗಿದೆ. ಕರೆಕ್ಟಾ? 250 ಯೂನಿಟ್ಸ್. ಎಷ್ಟ್ ರೂಪಾಯಿ ಪ್ರಕಾರ? 2.40. ಎಷ್ಟ್ ಬರುತ್ತೆ? 600 ಬರುತ್ತೆ. ಹಾಗಾದ್ರೆ ನೋಡಿ, ನಮ್ಮ ಹತ್ರ ಹಳೆ ಸ್ಟಾಕ್ ಹಾಗೆ ಇದೆ, 2 ರುಪೀಸ್. ಇಲ್ಲಿ ಬರೀ ಡೂಪ್ಲಿಕೇಶನ್ ವರ್ಕ್ ಜಾಸ್ತಿ ಬರೆದಿರೋದನ್ನೇ ಬರೀಬೇಕಾಗುತ್ತೆ. ಪೇಷನ್ಸ್ ಆಗಿ ನಿಮಗೆ 14 ಮಾರ್ಕ್ಸ್ ಬೇಕು ಅಂದ್ರೆ ಈ ಕರ್ಮ ಎಲ್ಲ ತಪ್ಪಿದ್ದಲ್ಲ. ಓಕೆನಾ? ಈಗ ಈ 250, 2.40, 600 ಇದೆ. ಅಲ್ಲಿಗೆ ನಮ್ಮ ಹತ್ರ ಒಟ್ಟು ಎಷ್ಟರ ಮೆಟೀರಿಯಲ್ಸ್ ಇದೆಯಪ್ಪ? ಈಗ 4 ತರ ಪ್ರೈಸಸ್ ಇದೆ. ನೆಕ್ಸ್ಟ್ ಏನಿದೆ? 19th ಏನಾಗಿದೆಪ್ಪ? ಇಶ್ಯೂ ಮಾಡಿದ್ದಾನೆ. ಎಷ್ಟು ಇಶ್ಯೂ ಮಾಡಿದಾನಂತೆ? 200 ಯೂನಿಟ್ಸ್ ಇಶ್ಯೂ ಆಗಿದೆ. ಈಗೆಲ್ಲ ಇರೋಗುತ್ತೆ ನೋಡಿ, 200 ಯೂನಿಟ್ಸ್. 200 ಯೂನಿಟ್ಸ್ ಅಂದ್ರೆ ನಮ್ಮ ಹತ್ರ ಎಷ್ಟಿದೆಯಪ್ಪ? ಇಲ್ಲಿ 250 ಇದೆ. ಧಾರಾಳ ಇಶ್ಯೂ ಮಾಡಬಹುದಲ್ವಾ? 2 ರುಪೀಸ್ 40 ಪೈಸೆ ಪ್ರಕಾರ 4,480 ರುಪೀಸ್ ಬರುತ್ತೆ. ಓಕೆನಾ? ಹಾಗಾದ್ರೆ ಈ 300 ಹಾಗೆ ಇರುತ್ತೆ, 2 ರುಪೀಸ್ ಪ್ರಕಾರ 600, 50 ರುಪೀಸ್, 2 ರುಪೀಸ್ 20 ಪೈಸೆ, 110, 40 ಯೂನಿಟ್ಸ್, 2.30, 92 ರುಪೀಸ್, 250 200 ಅಂದ್ರೆ ಏನಿಸುತ್ತೆ? 50 ಯೂನಿಟ್ಸ್, 2.40, 120. ಕ್ಲಿಯರಾ? ಅಲ್ಲಿಗೆ ಈ ಡೇಟ್ ಅಲ್ಲೂ ಮುಗೀತು. ನೆಕ್ಸ್ಟ್ 22nd, ಹೌದಾ? 22nd ಏನಾಗಿದೆ? ಮತ್ತೆ ಪರ್ಚೇಸ್ ಆಗಿದೆ. ಎಷ್ಟಾಗಿದೆ? 200 ಯೂನಿಟ್ಸ್ ಆಗಿದೆ.
200 ಯೂನಿಟ್ಸ್ ಎಷ್ಟು ರೂಪಾಯಿಗೆ ಆಗಿದೆ 2.50 ರೂಪಾಯಿಗೆ 500 ಆಯ್ತು ಕರೆಕ್ಟಾ ಈಗ ಈ ಸಾಲದಲ್ಲಿ ಇನ್ನೊಂದು ಆಡ್ ಆಯ್ತು ನೋಡಿ ಓಕೆನಾ 2 ರುಪೀಸ್ 600 50 ರುಪೀಸ್ 2.20 110 40 ರುಪೀಸ್ 2.30 92 50 2.40 120 and 200 at 2.50 and 500 ಕರೆಕ್ಟಾ ನೋಡಿ ಜಾಗ ಸಾಲ್ತಾ ಇಲ್ಲ ಇಲ್ಲಿ ಅಲಸ್ತೀನಿ ಪರವಾಗಿಲ್ಲ ಮಾಡೋಣ ಓಕೆನಾ ಅಲ್ಲಿಗೆ ಇದು ಮುಗೀತು ನೆಕ್ಸ್ಟ್ 23rd ನಿಮ್ಗೆ 27th ಇದೆ ಬಟ್ 23rd ಅಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಇದೆ ಏನ್ ಹೇಳ್ತಿದ್ದಾನೆ 23rd ಅಲ್ಲಿ ಶಾರ್ಟೇಜ್ ಅಂತ ಹೇಳ್ತಿದ್ದೆ ಆವಾಗ್ಲೇ ಶಾರ್ಟೇಜ್ ಏನ್ ತೋರಿಸಿದ್ವಿ ಇಶ್ಯೂ ಅಂತ ತೋರಿಸಿದ್ವಿ ಈಗಲೂ ಅದೇ ತೋರಿಸಿ ಓಕೆನಾ ಎಷ್ಟು ಯೂನಿಟ್ 20 ಯೂನಿಟ್ಸ್ ಯಾವ ರೇಟಲ್ಲಿ ಇಶ್ಯೂ ಮಾಡ್ತೀವಿ 2 ರುಪೀಸ್ 50 ಪೈಸೆ ಅಲ್ಲಿ ಎಷ್ಟಾಗುತ್ತೆ 50 ರುಪೀಸ್ ಆಗುತ್ತೆ ಮತ್ತೆ ಎಲ್ಲ ಬರೀಬೇಕೀಗ ಕರೆಕ್ಟಾ ಬರೀಣ ಇನ್ನೇನ್ ಮಾಡೋಕ್ಕಾಗಲ್ಲ 300 2 ರುಪೀಸ್ 600 50 40 50 200 ಅಲ್ಲಿ 20 ಹೋದ್ರೆ 180 ಓಕೆನಾ 2.2 2.3 2.4 2.5 ಕರೆಕ್ಟಾ ಅಮೌಂಟ್ 110 92 120 450 ಅಲ್ಲಿಗೆ ಈ ಡೇಟ್ ತೋ ಮುಗಿಯಿತು ನೆಕ್ಸ್ಟ್ ಏನಂತ ಇದೆ 27th ಇದೆ ಕರೆಕ್ಟಾ 27th ಓಕೆನಾ ಏನಾಗಿದೆ ಇಶ್ಯೂ ಆಗಿದೆ ಎಷ್ಟಾಗಿದೆ 250 ಆಗಿದೆ ಹೌದಾ ಈಗ 250 ಇಶ್ಯೂ ಮಾಡಬೇಕು ಅಂದ್ರೆ ಲಾಸ್ಟ್ ಇಂದ ಬರಬೇಕು ಕರೆಕ್ಟಾ ಲಾಸ್ಟ್ ಇಂದ ಇಶ್ಯೂ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಇರೋದು ಎಷ್ಟು ಹಾಗಾದ್ರೆ ಫಸ್ಟ್ 180 ನ 2.5 ಅಲ್ಲಿ ಹಾಕ ಓಕೆನಾ ಅಲ್ಲಿಗೆ ಎಷ್ಟು ಬರುತ್ತೆ 450 ಅಲ್ಲೇ ಇದೆ ಇನ್ನ ಎಷ್ಟು ಬೇಕು 70 ಯೂನಿಟ್ಸ್ ಬೇಕು ಬಟ್ ನಮ್ಮ ಹತ್ರ ನೆಕ್ಸ್ಟ್ ಎಷ್ಟಿದೆ 50 ಯೂನಿಟ್ಸ್ ಇದೆ ಅದು ಎಷ್ಟಿದೆ 2.40 120 ಇದು ಹೊರಟದ್ದು ಇನ್ ಎಷ್ಟು ಬೇಕು 20 ಯೂನಿಟ್ಸ್ ಅದು ಎಲ್ಲಿಂದ ತಗೋಣ ಈ 40 ಇಂದ ತಗೋಣ 2.30 ಅದಕ್ಕೆ ಎಷ್ಟಾಗುತ್ತೆ 46 ಆಗುತ್ತೆ ಕರೆಕ್ಟಾ ಆಗುತ್ತೆ ಈಗ ಇದು ಮುಗೀತು ಇದು ಮುಗೀತು ಇದರಲ್ಲಿ ಎಷ್ಟಿದೆ 20 ಇರುತ್ತೆ ಸೊ ಈಗ 300 2 ರುಪೀಸ್ 600 50 2.20 110 ಈಗ ಈ 40 ನಲ್ಲಿ ಎಷ್ಟು ಇರುತ್ತೆ 20 ಇರುತ್ತೆ 2.30 ನಲ್ಲಿ ಅಲ್ಲಿಗೆ ಎಷ್ಟು ಬರುತ್ತೆ 46 ಬರುತ್ತೆ ಕರೆಕ್ಟಾ ಅಲ್ಲಿಗೆ ಈ ಡೇಟ್ ಮುಗೀತು ಈಗ ನೆಕ್ಸ್ಟ್ ಯಾವ್ದಪ್ಪ ಇರೋದು 27th 27th ಆದ್ಮೇಲೆ ಸಾರಿ 27th ಮುಗೀತಲ್ವಾ 25th ಏನ್ ಮಾಡಿದ್ವಿ 25th ಬಿಟ್ಟಿದ್ದೀವಿ ರೀಫಂಡ್ ಆಗಿರೋ ತಗೊಂಡಿಲ್ಲ ಕರೆಕ್ಟಾ ಈಗ ಫಸ್ಟ್ ರೀಫಂಡ್ ಆಗೋ ತಗೋಣ ಆಮೇಲೆ ಮಿಕ್ಕಿದ್ ಮಾಡೋಣ ರೀಫಂಡ್ ಆಗೋ ತಗೊಳ್ಳೇ ಇಲ್ಲ ನಾವು ಅದೇ ಇಂಪಾರ್ಟೆಂಟ್ ಮಿಕ್ಕಿದೆಲ್ಲ ನೀವೇ ಮಾಡಬಹುದು ಬೇಕಾದ್ರೆ ಕರೆಕ್ಟಾ ಈಗ 25th ಏನಾಗಿದೆ ರೀಫಂಡ್ ಆಗಿದೆ ರೀಫಂಡ್ ಅಂದ್ರೆ ಅರ್ಥ ಏನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇಂದ ವಾಪಸ್ ಬಂದಿದೆ ನಮ್ಗೆ ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಯಾವಾಗ ಬರುತ್ತಪ್ಪ ಗುಡ್ಸ್ ನಾವು ಪರ್ಚೇಸ್ ಮಾಡಿದಾಗ ಬರುತ್ತೆ ಹೌದಾ ನಾವು ಒಂದ್ಸಾರಿ ಇಶ್ಯೂ ಮಾಡಿದ್ಮೇಲೆ ಮತ್ತೆ ಅದು ವಾಪಸ್ ಬಂದ್ರೆ ನಾವು ಪರ್ಚೇಸಸ್ ತರಾನೇ ತೋರಿಸ್ತೀವಿ ಆಸ್ ಇಫ್ ವಿ ಹ್ಯಾವ್ ಪರ್ಚೇಸ್ ಫ್ರಮ್ ದ ಔಟ್ ಸೈಡ್ ಅಂತ ಹೇಳಿ ಅದಕ್ಕೆ ಇದನ್ನ ಏನಂತ ತೋರಿಸ್ತೀವಿ ರೆಸಿಪ್ಟ್ಸ್ ಅಂತಾನೆ ತೋರಿಸ್ತೀವಿ ಅರ್ಥ ಆಯ್ತಾ ಎಷ್ಟು ಯೂನಿಟ್ ಹಬ್ಬ ಬಂದಿರುತ್ತೆ 20 ಯೂನಿಟ್ ಯಾವ ರೇಟ್ ಅಲ್ಲಿ ಹಾಕ್ತೀರಾ ಇದೇ ಇಂಪಾರ್ಟೆಂಟ್ ಯಾವ ರೇಟ್ ಅಲ್ಲಿ ಹಾಕ್ತೀರಾ ಅವನೇ ಹೇಳಿದ ನೋಡಿ ನಾವು 4ನೇ ತಾರೀಕು ರೆಡಿ ನಾವು 4ನೇ ತಾರೀಕು ಇಶ್ಯೂ ಮಾಡಿದ್ದು ಎಲ್ಲಿ 4ನೇ ತಾರೀಕು ಇಶ್ಯೂ ಮಾಡಿದ್ವಿ ಯಾವ ರೇಟ್ ಅಲ್ಲಿ ಇಶ್ಯೂ ಮಾಡಿದ್ವಿ 2.2 ನಲ್ಲಿ ಇಶ್ಯೂ ಮಾಡಿದ್ದು ಅವಾಗ ಕಳಿಸಿರೋದು ಇವಾಗ ವಾಪಸ್ ಬಂದಿದೆ ಅದು ಹಾಗಾದ್ರೆ ಬಂದಿರೋದು ಯಾವ ರೇಟ್ ಅಲ್ಲಿ ಆಗಿರುತ್ತೆ 2.2 ನಲ್ಲೇ ಆಗಿರುತ್ತೆ ಯಾಕೆಂದ್ರೆ ಈ ರೇಟ್ ಅಲ್ಲೇ ಕಳಿಸಿದ್ದು ಅದೇ ರೇಟ್ ಅಲ್ಲೇ ಬರ್ಕೊಳ್ತೀವಿ ಅದೇ ರೇಟ್ ಅಲ್ಲಿ ಎಷ್ಟು ಬರುತ್ತೆ 44 ರುಪೀಸ್ ಬರುತ್ತೆ ಕರೆಕ್ಟಾ ಈಗ ಮತ್ತೆ ಬರ್ಕೊಳ್ಬೇಕು ಅಯ್ಯೋ ಸ್ವಾಮಿ ನೋಡೋಣ ಓಕೆನಾ ಬೋರ್ಡ್ಸ್ ಆಗಲ್ಲ ಇರ್ಲಿ ಒಂದ್ಸರಿ ಟ್ರೈ ಕೊಡ್ಬಿಡ್ತೀನಿ 600 50 ರುಪೀಸ್ 2.20 110 40 2.30 92
50, 2.40, 120, 180, 2.50, 450, and now 20 units at 2.20, 44. Okay, na? Ushaba. So, sir, ega next day mana 27. Correct? 27 March. Yena idente issue madidiga. Yes, issue madidivi 250 unit issue madidivi. Issue madidre ega 250 unit issue madbeku last inda tane issue madbeku first 20 units na ಎಷ್ಟು ರೂಪಾಯಿ ಪ್ರಕಾರ 2.20 44 ರುಪೀಸ್ ಇಶ್ಯೂ ಮಾಡೋಣ. ಓಕೆನಾ? ನೆಕ್ಸ್ಟ್ 180 ನ 2.50 ನಲ್ಲಿ 450 ಇಶ್ಯೂ ಮಾಡೋಣ. ಓಕೆನಾ? ಇನ್ನ ಎಷ್ಟು ಬೇಕಾಗುತ್ತೆ? 50 ಯೂನಿಟ್ಸ್ ಎಲ್ಲಿಂದ ತಗೋಣ? 2.4 ಇಂದ ತಗೋಣ. ಅಲ್ಲಿಗೆ ಸರಿ ಆಯ್ತಲ್ವಾ? 120 ಬಂತು. ಈಗ ಇದು ಮುಗೀತು, ಇದು ಮುಗೀತು, ಇದು ಮುಗೀತು. ಈಗಿರೋದು ಯಾವ್ದು? 300 2 ರುಪೀಸ್ ಪ್ರಕಾರ 600, 50 ಯೂನಿಟ್ಸ್ 2.20 110, 40 ಯೂನಿಟ್ಸ್ 2.30 46 ರುಪೀಸ್ ಸಾರಿ 92 ರುಪೀಸ್. ಇದು 27th ಅಲ್ಲಿ ಇರ್ತಕ್ಕಂತ ಲಾಸ್ಟ್. ಓಕೆನಾ? ನೆಕ್ಸ್ಟ್ 28th ಮಾರ್ಚ್ ಏನಾಗಿದೆಪ್ಪ? ಪರ್ಚೇಸ್ ಆಗಿದೆ. ಮತ್ತೆ ಪರ್ಚೇಸ್ ಎಷ್ಟು? 200 ಯೂನಿಟ್ಸ್. ಎಷ್ಟು ರೂಪಾಯಿ ಪ್ರಕಾರ? 2.6. ಎಷ್ಟಾಗುತ್ತೆ? 520. ಕರೆಕ್ಟಾ? ಎಸ್ ಸರ್. 520 ಕರೆಕ್ಟಾ? ಓಕೆ. ಈ ಮತ್ತೆ ಇಳಿಸ್ಕೋಣ ಇವೆಲ್ಲ. 2 ರುಪೀಸ್, 600, 50, 2.20, 110, 40, 2.30, 92, and 200, 2.60, 520. Clear? Yes, sir. Last date. What is that? 30th. We have issued, right? Yes, sir. How many units we have issued? 150 units. Now we can issue from entirely from 2.60. Correct? Yes, sir. 390. Correct? ನಾವು ಇನ್ ದಿಸ್ 200 ಅಲ್ಲಿ 150 ಹೋಗಿದೆ. ಇದು ಹಾಗೆ ಇದೆ ಅಲ್ವಾ ನೋಡಿ, ಫಸ್ಟ್ ಅಲ್ಲಿ ಬಂದಿರೋದು ಹಾಗೇ ಉಳ್ಕೊಂಡ್ಬಿಟ್ಟಿದೆ. ಕರೆಕ್ಟಾ? ಅದನ್ನೇ ಇದನ್ನ ಲೀಫೋ ಮೆಥಡ್ ಅಂತ ಕರೆಯೋದು. ಅರ್ಥ ಆಗ್ತಿದ್ಯಾ? 200 ಅಲ್ಲಿ 150 ಹೋದ್ರೆ ಇನ್ನು ಎಷ್ಟು ಇರುತ್ತೆ? 50 ಇರುತ್ತೆ. 2.60 130. ಈಗ ಕ್ಲೋಸಿಂಗ್ ಮಾಡಬೇಕಾದ್ರೆ 440 ಯೂನಿಟ್ಸ್ ಕ್ಲೋಸಿಂಗ್ ಸ್ಟಾರ್ಟ್ ಇದೆ. ಏನ್ ರೇಟ್ ಅಲ್ಲಿ ಇದೆ ಅಂದ್ರೆ 932 ರುಪೀಸ್ ಇದೆ. ಕರೆಕ್ಟಾ? ಇಷ್ಟು ಮಾಡಿದ್ರೆ ನೋಡಪ್ಪ 14 ಮಾರ್ಕ್ಸ್ ಬರುತ್ತೆ. ಕ್ಲಿಯರಾ?